ಹದಿನೈದು ಕೆಜಿ ಅವರೆಕಾಯಿ ಸುಲಿರೋದು. ಹದಿನೈದು ಕೆಜಿ ಅವರೆಕಾಯಿ ಸುಲಿದಾರೆ. ಇದೇ ಮೇನ್ ಮೆಂತ್ಯ ಸೊಪ್ಪು ಪ್ರಮಾಣದ ಅಡಿಗೆ ಆಗಿರೋದ್ರಿಂದ. ನೋಡಿ ಜಬ್ರೀನ್ ಬಿರಿಯಾನಿ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ. ಇದಕ್ಕೆ 30 ಕೆಜಿ ಬಾಸ್ಮತಿ ಅಕ್ಕಿ, ಆಮೇಲೆ ಜೀರಾ ರೈಸ್ ಸ್ಟೀಮು, ಮತ್ತೆ ಕಂಸಾಲ ಅಕ್ಕಿ, ಮೂರು ಅಕ್ಕಿ ಮಿಕ್ಸ್ ಮಾಡಿದ್ದೀವಿ. ಆಮೇಲೆ ನೋಡಿ ಸರ್, ಯಾವುದೇ ರೀತಿಯಾದ ಕಲರ್ ಇಂಟಿಗ್ರೇಟ್ಸ್ ಉಪಯೋಗಿಸಲ್ಲ. ನಾವು ದಮ್ ಕಟ್ಬೇಕಾರೆ 60 ಕೆಜಿ ಇರೋದ್ರಿಂದ ಮುಕ್ಕಾಲು ಹೊಸಿ ಬೆಂದಿರ್ಬೇಕು. ಅಂದ್ರೆ 75-80 ಭಾಗ ಬೆಂದ ನಾವು ದಮ್ ಕಟ್ಬಿಡ್ಬೇಕು. ಇರೋ ನೀರಿಗೆ ಕಾವಿಗೆ ಅನ್ನ ನೀಟಾಗಿ ಹರಡುತ್ತೆ. ನೋಡಿ ಸರ್, ನ್ಯಾಚುರಲ್ ಆಗಿ ಯಾವ ರೀತಿ ಕಲರ್ ಇದೆ ನೋಡಿ. ಹೌದು, ಎಷ್ಟು ಕಣ್ಣಿಗೆ ನೋಡೋಕ್ಕೂ ಅಷ್ಟೇ ಸೊಗಸಾಗಿದೆ. ಹೌದು ನೋಡಿ, ಎಷ್ಟು ಉಡಿ ಉಡಿ ಆಗಿದೆ ನೋಡಿ. ಹೌದೌದು. ನಮಸ್ಕಾರ ವೀಕ್ಷಕ ಬಂಧುಗಳೇ. ಚನ್ನಗಿರಿಯ ಚನ್ನಮ್ಮಾಜಿ ಸಮುದಾಯ ಭವನ, ಅಜ್ಜಂಪುರದ ಮಂಜಣ್ಣವರು ಮಂಜುನಾಥ್, ಜನಪ್ರಿಯ ಕ್ಯಾಟರರ್. ಇಲ್ಲಿ ಈ ಭಾಗದ ಒಂದು ಕ್ಯಾಟರಿಂಗ್ ಸರ್ವಿಸ್ ಹೇಗಿರುತ್ತದೆ, ಅಡುಗೆ ಹೇಗೆ ತೋರ್ಸೋಕ್ಕೆ ಬಂದಿದ್ದೀವಿ. ಸೊ ಇವತ್ತು ಬನ್ನಿ, ನಿಮಗೆ ನಮ್ಮಲ್ಲಿ ಭಾಳ ಫೇಮಸ್ ಇದು ಮೆಂತೆ ಬಾತ್ ಮಾಡಿ ತೋರಿಸ್ತೀನಿ. ಚಿಕ್ಕಬಡೆ ಆರ್ಡರ್ ಕೊಡ್ತಾರೆ, ಅದನ್ನೇ ಅದು ಒಂದು ಮದುವೆ ಮನೆಯ ಒಂದು ಆರ್ಡರ್ ಲಿಸ್ಟಲ್ಲಿ ಅದು ಪಕ್ಕ ಅದು ಇದ್ದೇ ಇರುತ್ತೆ. ಸೊ ಮೆಂತೆ ಬಾತ್ ನೋಡ್ಬಿಡೋಣ. ಅದ್ಭುತವಾದ ಚನ್ನಮ್ಮಾಜಿ ಸಮುದಾಯ ಭವನ ಹೇಗಿದೆ ನೋಡಿ, ಹಿಂದ್ಗಡೆ ವಿಜೃಂಭಣೆ. ಹಾಗೆ ಇಲ್ಲಿ ಆಗಲೇ ಚಾಟ್ ಸೆಂಟರ್ ಸ್ಟಾರ್ಟ್ ಆಗಿಬಿಟ್ಟಿದೆ, ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಹೋಗೋಣ, ಬನ್ನಿ ಅಡುಗೆ ಮನೆ. ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ಮಂಜುನಾಥ್ ಅವರು ಅಂದರೆ ಮಂಜಣ್ಣ ಅಂತ ಭಾಳ ಜನಪ್ರಿಯ ಇಲ್ಲಿ. ಸೊ ನಾವು ಇಲ್ಲಿ ಮತ್ತೆ ಮದುವೆ ಮನೇಲೇ ಇದ್ದೀವಿ. ನಾವು ಇನ್ನೊಂದು ಎಪಿಸೋಡು, ಇನ್ನೊಂದು ರೆಸಿಪಿ ಸರ್. ಯಾವುದು ಸ್ಪೆಷಲ್? ಮೆಂತ್ಯ ಬಾತು. ಇಲ್ಲಿ ಮೆಂತ್ಯ ಬಾತು ಅಂದರೆ ನಾವು ಇದಕ್ಕೆ ಸ್ಪೆಷಲಿ ನಮ್ಮ ಕ್ಯಾಟರಿಂಗಲ್ಲಿ ಮಾತ್ರ ಬಳಸೋದು. ಮೆಂತ್ಯನ ನೆನೆಸಿ ಮಾಡ್ತೀವಿ ನಾವು. ನೆನೆಸಿ ಮೆಂತ್ಯ ನೆನೆಸಿಬಿಟ್ಟು ಅದನ್ನು ಎಣ್ಣೆ ಚೆನ್ನಾಗಿ ಕಾಯಿಸಿ ಅದನ್ನು ಎಣ್ಣೆಯಲ್ಲಿ ಮಾಡಿಸ್ಬಿಟ್ಟು ನಂತರ ಬೇರೆ ಮಸಾಲೆ ಹಾಕ್ಬಿಟ್ಟು ಮಾಡ್ತೀವಿ. ಅದನ್ನ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಅದ್ರ ಗಮ ಆಗಿರುತ್ತೆ, ರುಚಿ ಆಗಿರುತ್ತೆ ಅಂತೇಳಿ. ನಮ್ಮ ಕ್ಯಾಟರಿಂಗಲ್ಲಿ ಏನೇ ಮಾಡಿದ್ರು ವಿಭಿನ್ನ ಆಗಿರುತ್ತೆ, ರುಚಿ ಆಗಿರುತ್ತೆ. ಅಜ್ಜಪ್ಪರ ಮಂಜಣ್ಣ ಅಂದ್ರೆ ವಿಭಿನ್ನ. ಹೌದು, ಸೊ ನಾವು ಎಲ್ಲಿ ವಿಭಿನ್ನ ಇರುತ್ತೆ ಅಲ್ಲಿ ನಾವಿರ್ತೀವಿ. ಹೌದು, ನೋಡ್ಬಿಡೋದು ವೀಕ್ಷಕರೇ. ಬನ್ನಿ, ಸುಂದರವಾಗಿ ಒಂದು ಐಟಮ್ ಕೊಡ್ತೀನಿ, ನೋಡಂತ್ರಿ ನಿಮಗೆ. ಮೆಂತೆ ಬಾತ್ ಇದಕ್ಕೆ ವಿಶೇಷವಾಗಿ ಮೆಂತೆ ನೆನ್ಸ್ ಹಾಕ್ತೀವಿ ನಾವು. ಮೆಂತೆ ಇದು ಮೆಂತೆ ಇದು ನೆನೆಸಿದ್ರೆ ಎಷ್ಟೋ ನೆನೆಸಿದ್ರೆ ಮೆಂತೆ 8 ಗಂಟೆ ನೆನೆ ಬಿಟ್ಟಿದ್ದು. ಎಷ್ಟು ಕೆಜಿ ಇದು? 1/4 ಕೆಜಿ ಮೆಂತೆ. 1/4 ಕೆಜಿ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರ್ಬೇಕು. ಈರುಳ್ಳಿ 15 ಕೆಜಿ ಈರುಳ್ಳಿ 15 ಕೆಜಿ ಈರುಳ್ಳಿ ಎಣ್ಣೆ ಮಾತ್ರ ತುಂಬಾ ಚೆನ್ನಾಗಿ ಕಾದಿರ್ಬೇಕು. ತುಂಬಾ ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ ಈರುಳ್ಳಿ ಹಾಕ್ಬೇಕಾರೆ. ಹಾಕಿದ್ರೆ ಹೂವು ಅಂತ ನೋಡ್ಬೇಕು. ಹಾಕಿದ್ರೆ ಹೂವು ಅಂದ್ರೆ ನೋಡ್ಬೇಕಂತೆ. ಇದರಲ್ಲಿ ಮಸಾಲೆ ಇದೆ, ಕಸ್ತೂರಿ ಮೆಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು ಎಲ್ಲ ಎಷ್ಟಿದೆ? ಇದು ಎಲ್ಲ ಸೇರಿ ಒಂದು 300 ಗ್ರಾಮ್ ಇದೆ. 300 ಗ್ರಾಮ್. ಹೌದು, ಇದು ಕಾಂಬಿನೇಷನ್ ಚಟ್ನಿ ಇರುತ್ತೆ, ಹಾಗಾಗಿ ಮಸಾಲೆ ರುಚಿಯಾಗಿ. ಗೋಡಂಬಿ ಎಷ್ಟಿದೆ? 2 ಕೆಜಿ ಗೋಡಂಬಿ. 2 ಕೆಜಿ ಗೋಡಂಬಿ. ಅವರೆಕಾಳಿಗೆ ಮೇನ್ ಇದು ಮೆಂತ್ಯ ಬಾತಿ ಮೇನ್ ಗ್ರಿಪ್ ಅವರೆಕಾಳು. ಅವರೆಕಾಯಿ ಇದು ಸೀಸನ್ ವೈಸ್ ಅಡಿಗೆ ಮಾಡದ್ ನಾವು. ಹೌದು, ಪ್ಯಾಕೆಟ್ ಏನೋ ಮಜಾ ಇರಲ್ಲ. ಹೌದು, 15 ಕೆಜಿ ಅವರೆಕಾಯಿ ಸುಲಿರೋದು. 15 ಕೆಜಿ ಅವರೆಕಾಯಿ ಸುಲಿದಾರೆ. 20 ಕೆಜಿ ಟೊಮೆಟೊ ಹಣ್ಣು. 30 ಕೆಜಿ ಟೊಮೆಟೊ ಹಣ್ಣು ಎಲ್ಲ ನೀಟಾಗಿ ಕೆಂಪು ಆಗುತ್ತೆ. ಈಗ 60 ಕೆಜಿ ತೋರಿಸ್ತಾ ಇರೋದ್ರಿಂದ ನೀವು ಮನೇಲಿ ಮಾಡ್ಬೇಕಾರೆ ಮಸಾಲೆ ಎಲ್ಲವ ಒಂದಿಚ್ಚು ಚಕ್ಕೆ, 3 ಲವಂಗ, ಏಲಕ್ಕಿ, ಪಲಾವ್ ಎಲೆ ಈ ತರ ಹಾಕೊಂಡ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಇದಾಗ್ಬಿಡುತ್ತೆ. ನಾವೇನಪ್ಪ ಜಾಸ್ತಿ ಹಾಕೊಂಡಿದ್ದೀವಿ ಮಸಾಲೆ.
ಇದಕ್ಕೀಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಎರಡು ಕೆಜಿ ಬೆಳ್ಳುಳ್ಳಿ ಪೇಸ್ಟ್. ನಾವು ನಾಟಿ ಬೆಳ್ಳುಳ್ಳಿ ಬಳಸೋದು, ಚಮರಿ ಬೆಳ್ಳುಳ್ಳಿ. ಶುಂಠಿ ಒಂದು ಒಂದೂವರೆ ಕೆಜಿ ಶುಂಠಿ. ಬೆಳ್ಳುಳ್ಳಿ ಪೇಸ್ಟ್ ಬೇರೆ, ಶುಂಠಿ ಬೇರೆ. ಶುಂಠಿ ಎಷ್ಟು? ಶುಂಠಿ ಒಂದೂವರೆ. ಒಂದೂವರೆ ಎರಡು ಕೆಜಿ ಬೆಳ್ಳುಳ್ಳಿ. ಟೊಮೆಟೊ, ಟೊಮೆಟೊ ಮೂವತ್ತು ಕೆಜಿ. ಟೊಮೆಟೊ ಮೂವತ್ತು ಕೆಜಿ. ಅರವತ್ತು ಕೆಜಿ ಮೆಂತ್ಯ ಬಾತ್ ಅಕ್ಕಿದು. ಅರವತ್ತು ಕೆಜಿ ಮೆಂತ್ಯ ಬಾತ್ ಅಕ್ಕಿದು. ಎರಡು ಕೆಜಿ ಹಸಿಮೆಣಸಿನಕಾಯಿ. ಎರಡು ಕೆಜಿ ಹಸಿಮೆಣಸಿನಕಾಯಿ. ಅಡಿಗೆ ಅರಿಶಿನ. ಅಡಿಗೆ ಅರಿಶಿನ ಎಷ್ಟು ಕೆಜಿ ಸರ್? ಇದು 50 ಗ್ರಾಂ ಅಡಿಗೆ ಅರಿಶಿನ. 50 ಗ್ರಾಂ. ಧನಿಯಾ ಪುಡಿ. ಧನಿಯಾ ಪುಡಿ ಎಷ್ಟು? 300 ಗ್ರಾಂ. 300. 300. 300 ಗ್ರಾಂ ಧನಿಯಾ ಪುಡಿ. 300. ನೀವು ನೋಡ್ತಾ ಇದ್ದೀರಾ ಎಲ್ಲದು ತರಕಾರಿ ಇದು ಕಲರ್ ಶೇಡ್ ಹೋಗ್ತಾ ಇದೆ. ನೀರಲ್ಲಿ ಬೇಯಿಸ್ಬಿಟ್ರೆ ನಮ್ಗೆ ಈ ರೀತಿ ಟೇಸ್ಟ್ ಬರೋದು ಇಲ್ಲ. ಇದು ನೀಟ ಕಾಣೋದು ಇಲ್ಲ. ಬೆಳ್ಳುಳ್ಳಿದು ಶುಂಠಿದು ಹಸಿ ಹಸಿ ಸ್ಮೆಲ್ ಹೋಗ್ಬೇಕು. ಸರ್ ಎಂಬತ್ತು ಕಟ್ಟು. 80 ಕಟ್ ಮೆಂತ್ಯ ಸೊಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು, ಯಾಕೆಂದ್ರೆ ಮಣ್ಣಿರೋದ್ರಿಂದ ನೀಟಾಗಿ 2-3 ಸಲ ತೊಳಿಬೇಕು. ಸೊಪ್ಪನ್ನು ಕೂಡ ಇದೇ ಮೇನು ಮೆಂತ್ಯ ಸೊಪ್ಪು ಪ್ರಮಾಣದ ಅಡಿಗೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವೀಕ್ಷಕರಿಗೆ ಯಾವ್ದಾದ್ರು ಹೌದು ಬರ್ತಾ ಇದೆ. ಪರಿಮಳ ಯಾವ್ದು ಸರ್? ಅದು ಗರಂ ಮಸಾಲ. ಗರಂ ಮಸಾಲ 200 ಗ್ರಾಮ್. ನೀವು ಸ್ಪರ್ಶ ಮೆಂತ್ಯ ಫ್ಲೇವರ್ ಆದ್ಮೇಲೆ ಬಂದ್ಮೇಲೆ ನೀರು ಹಾಕೋದು. 1:2. ಅವರೆಕಾಯಿ ಬೆಂದಿದೆ ಅಂತ ಲಿಸ್ಟ್ ನೋಡ್ತಾ ಇದೀವಿ. ಬೆಂದಿದೆ, ಅರ್ಧ ಹಸಿ ಬೆಂದಾಗ ಅಕ್ಕಿ ಹಾಕೊಂಡ್ರೆ ಅಕ್ಕಿ ಬೇಯುತ್ತೆ. ಫುಲ್ ಬೇಯುತ್ತೆ. ಏನಿಲ್ಲ, ಫುಲ್ ಬೆಂದ್ರೆ ತೊಂದ್ರೆ ಅಂದ್ರೆ ಮೆತ್ತಗೆ ಹೋಗುತ್ತಷ್ಟೇ. ಅವಾಗ ಉಪ್ಪು ಹಾಕೋದು. ಎಷ್ಟು ಕೆಜಿ ಸರ್ ಉಪ್ಪು? 1 ಕೆಜಿ ಅಂದ್ರೆ 2.5 ಕೆಜಿ ಉಪ್ಪು ಬೇಕು ಸರ್. ಇದಕ್ಕೆ ತರಕಾರಿ ಕಡಿಮೆ ಇರೋದ್ರಿಂದ ತರಕಾರಿ ಇದ್ದಿದ್ರೆ ಅಲ್ಲಿ 3 ಕೆಜಿ ತಗೊಂಡ್ಬಿಡ. ಟಾಟಾ ಉಪ್ಪು, ದೇಶದ ಉಪ್ಪು. ಟಾಟಾ ಉಪ್ಪು, ದೇಶದ ಉಪ್ಪು. ಸರ್ ಅಕ್ಕಿ ತೊಳೆಯೋದು ತೊಳೆಯೋದು ಏನಾಗುತ್ತೆ ಅಂದ್ರೆ ಅದು ಕುರಾಡ್ತಾ ಕುರಾಡ್ತಾವ ಅಕ್ಕಿ ಕುಡಿ ಉದ್ದಾಗುತ್ತೆ, ಮುದ್ದೆ ಆಗ್ಬಿಡುತ್ತೆ, ಅನ್ನ ಮುರ್ಕೊಳತ್ತೆ, ಅನ್ನ ಮುರಿಬಾರ್ದು. ಇದು ಸ್ಟೀಮ್ ರೈಸ್. ಇದು ಜೀರಾ ರೈಸ್ ಸ್ಟೀಮ್. ದಮ್ಮ ಹಾಕೋದಕ್ಕೆ ನಾವು ಯಾವಾಗ ಸ್ಟೀಮ್ ನೇ ಬಳಸೋದು. ಊಟಕ್ಕೆ ಮತ್ತೆ ರಾರೈಸ್ ಬಳಸ್ತೇವೆ. ರಾರೈಸ್ ಇದಕ್ಕೆ ಹಾಕಿದ್ರೆ ಅದು ಮುದ್ದೆ ಆಗ್ಬಿಡುತ್ತೆ. 1 ಲೀಟರ್ 1 ಅಕ್ಕಿ ಬಳಸ್ಬೇಕಾಗುತ್ತೆ. ಇದೊಂದು 20 ಕೆಜಿ ಇದೆ. ಇದು ಗಮಸಾಲೆ ಅಕ್ಕಿ ಅಂತ ಇರೋದು. ಗಮಸಾಲೆ ಅಕ್ಕಿ ಇದಕ್ಕೆ 30 ಕೆಜಿ ಬಾಸ್ಮತಿ ಅಕ್ಕಿ, ಆಮೇಲೆ ಜೀರಾ ರೈಸ್ ಸ್ಟೀಮ್, ಮತ್ತೆ ಕಂಸಾಲ ಅಕ್ಕಿ 3 ಅಕ್ಕಿ ಬಳಸಿ ಮಾಡಿದ್ದೀವಿ. ಕಂಸಾಲೆ ಕಂಸಾಲೆ ಅಕ್ಕಿ ಅಂದ್ರೆ ಏನು? ಕಂಸಾಲೆ ಅಕ್ಕಿ ಅದು ಅನ್ನ ಗಮ ಗಮ ಬರುತ್ತೆ. ಹೌದಾ? ಅದೆಲ್ಲಿ ಸಿಗುತ್ತೆ? ತಿನ್ಸಿ ಅಂಗಡಿ. ಸಿಗುತ್ತಾ ಕೇಳಿದ್ರೆ ತೋರಿಸ್ತೀವಿ. ಯಾವಾಗ ಬಳಸ್ತೀವಿ ಅವನ್ನ? ಹೌದಾ? ನೋಡಿ, ಸಬ್ರೀನ್ ಬಿರಿಯಾನಿ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ. ಹುಳಿಗೆ ನ್ಯಾಚುರಲ್, ಬೇರೆಯವರಿಗೆ ಲೆಮನ್ ಸಾಲ್ಟ್ ಎಲ್ಲ ಬಳಸಲ್ಲ. ಹುಣಸೆ ಹುಳಿನೇ ಹಾಕ್ತಾ ಇದ್ದೀನಿ. ಓಕೆ ಓಕೆ. ಫೈನಲ್ ಸ್ಟೇಜು. ಇನ್ನೇನಿದೆ, 3-4 ನಿಮಿಷ ನಾವು ದಮ್ ಕಟ್ಬಿಡ್ತೀವಿ. ಹೌದು. ಅಂದ 20 ನಿಮಿಷ ಬಿಟ್ಟರೆ ನೀಟ್ ಅರಳಿ ಇರುತ್ತೆ ಅದು. ಆಮೇಲೆ ನೋಡಿ ಸರ್, ನಾವು ಯಾವುದೇ ರೀತಿಯಾದ ಕಲರ್ ಇಂಟಿಗ್ರೇಟ್ಸ್ ಉಪಯೋಗಿಸಲ್ಲ. ನೀವು ಫಸ್ಟಿಗೆ ನೋಡಿದಾಗ ಯಾವ ರೀತಿ ಇದೆ, ಕೊನೆ ತನಕ ಅದೇ ಕಲರ್ ಆಗಿದೆ. ಅರಿಶಿನ ಪುಡಿ ನಾವು ಬಿಟ್ಟರೆ ಯಾವ ಕಲರ್ ಉಪಯೋಗಿಸಲ್ಲ ನಾವು. ಯಾಕೆಂದ್ರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ನಾವು ಈ ರೀತಿ ಮಾಡಬೇಕು. ನಾವು ದಮ್ ಕಟ್ಬೇಕಾರೆ 60 ಕೆಜಿ ಇರೋದ್ರಿಂದ ಮುಕ್ಕಾಲು ಹಸಿ ಬೆಂದಿರ್ಬೇಕು. ಅಂದ್ರೆ 75-80 ಭಾಗ ಬೆಂದ ನಾವು ದಮ್ ಕಟ್ಬಿಡ್ಬೇಕು. ಇರೋ ನೀರಿಗೆ ಕಾವಿಗೆ ಅನ್ನ ನೀಟಾಗಿ ಅರಳುತ್ತೆ. ನಾವು ಬಿಸಿನೀರು ಯಾಕೆ ಹಾಕ್ತೀವಿ ಅಂತಂದ್ರೆ ಮುಕ್ಕಾಲು ಹಸಿ ಅಂತ ಹೇಳಿದ್ನಲ್ಲ, ಮೇಲೆಗೆ ನೀರ್ ಬೇಕು, ಅದಕ್ಕೆ ಸ್ವಲ್ಪ ನೀರೆಲ್ಲ ಅಡಗಿರುತ್ತೆ. ಹಾಗಾಗಿ ಮೇಲೆ ಒಂದು 4-5 ಲೀಟರ್ ನೀರ್ ಹಾಕ್ತೀವಿ ಸರ್. ಸರ್ ಫೈನಲಿ ನಾವು ಏನಕ್ಕೆ ಬಾಳದಲ್ಲಿ ಹಾಕ್ತೀವಿ ಅಂತಂದ್ರೆ ಅದು ಅವೇನ ಮೇಲೆ ಬಿಟ್ಕೊಡಲ್ಲ, ದಮ್ಮು ಚೆನ್ನಾಗಿ ತಗೊಳುತ್ತೆ. ಹಾಗಾಗಿ ನೋಡಿ ಸರ್, ನ್ಯಾಚುರಲ್ ಆಗಿ ಯಾವ ರೀತಿ ಕಲರ್ ಬಂದಿದೆ ನೋಡಿ. ಹೌದು. ಎಷ್ಟು
ಕಣ್ಣಿಗೆ ನೋಡೋಕ್ಕೂ ಅಷ್ಟೇ ಸೊಗಸಾಗಿದೆ. ಹೌದು, ಕೊನೆಗೆ ಊಟ ಮಾಡೋಣ ಅವಾಗ. ಇದ್ರ ಸವಿ ರುಚಿನ ಸವಿ ಅಣ್ಣ ನೋಡಿ ಎಷ್ಟು ನೀಟ್ ಅಲ್ಲಿ ಬಂದಿದೆ ಅಕ್ಕಿ ನೋಡಿ, ಒಂದು ಅಕ್ಕಿ ತುಂಡಾಗಿಲ್ಲ. ಮೇಲೆ ಬಾಳೆದೆಲೆ ಮೇಲೆ ನೀರು ಹಾಕೋ ಉದ್ದೇಶ ಬಿಸಿ ಇರುತ್ತಲ್ಲ, ಹಾಗಾಗಿ ನೀ ಅನ್ನ ಯಾವುದೇ ಕಾರಣಕ್ಕೂ ಒಣಗೋದಿಲ್ಲ. ಆಮೇಲೆ ಮತ್ತೆ ಅವೆ ಇರುತ್ತಲ್ಲ ಅವೇ ನೀಟಾಗಿ ಇದಾಗುತ್ತೆ. ಸರ್, ಈಗ 60 ಕೆಜಿ ಮೆಂತೆ ಬಾತ್ ಇನ್ನ 20 ನಿಮಿಷದಲ್ಲಿ ರೆಡಿ. ದಮ್ ಕಟ್ಟಿದೀವಿ, ಈಗ ನಾವು ದಮ್ ಕಟ್ತಾ ಇದೀವಲ್ಲ, ಆಫ್ ಮಾಡೋಕ್ಕಿಂತ ಮುಂಚೆ ಈ ಫ್ಲೇಮ್ ಏನಿದೆ ನಾವು ಒಂದು 7-8 ಸೆಕೆಂಡು ಈ ರೀತಿ ಫುಲ್ ಫ್ಲೇಮ್ ಕೊಡ್ತೀವಿ. ಏನೊಂದು 6-7 ಸೆಕೆಂಡು ಅಂದ್ಕೊಂಡು ಒಂದು 20 ಸೆಕೆಂಡ್ ಇಟ್ಕೊಂಡ್ಬಿಟ್ರೆ ಈಟಿಗೆ ಎಲ್ಲ ರೈಸು ನೀರು ಎಳ್ಕೊಳುತ್ತೆ. ಇದು ಇನ್ನು 20 ನಿಮಿಷದಲ್ಲಿ ಬಾತ್ ರೆಡಿ ಆಗೋದೆ. ಓಕೆ, ಮೆಂತೆ ಬಾತ್ ಈಗ ದಮ್ ತೆಗಿತಾ ಇದೀವಿ. ಅಡಿಯಿಂದ ಮುಡಿವರೆಗೂ ಒಂದೇ ರೀತಿ ಮುಳುಗಾಗಿರುತ್ತೆ ನೋಡಿ. ಹಾ ನೋಡಿ ಎಷ್ಟು ಉಡಿ ಉಡಿ ಆಗಿದೆ ನೋಡಿ. ಹೌದೌದು, ನಂಜಾಬಾದ್ ರೆಡಿ. ಚನ್ನಗಿರಿ ಚನ್ನಮ್ಮಾಜಿ ಸಭಾಭವನದಲ್ಲಿ ಫೇಮಸ್ ಅಂದರೆ ಇಲ್ಲಿಯ ಪ್ರಸಿದ್ಧ ಮಂಜಣ್ಣವರು, ರಾಮೇಶ್ವರ್ ಕ್ಯಾಟ್ರಿಂಗ್ನ ಮಂಜಣ್ಣವರು. ಏನು ನೋಡಿ, ಇದರಲ್ಲಿ ಬಾಸ್ಮತಿ ಜೀರಾ ಕಂಸಾಲಿ ರೈಸ್ ಇದೆ. ಕರ್ನಾಟಕದಾದ್ಯಂತ ನೋಡಿದ್ದೀವಿ ನಾವು, ಮೈಸೂರಲ್ಲಿ ನೋಡಿದ್ದೀವಿ, ಬೆಂಗಳೂರಲ್ಲಿ ನೋಡಿದ್ದೀವಿ. ಕ್ಯಾಟ್ರಿಂಗಲ್ಲಿ ಒಂದೊಂದು ಊರು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿಯಲ್ಲಿ ಮಾಡಿರ್ತಾರೆ. ಹದ ನೋಡಿ ಎಲ್ಲೆಲ್ಲಿದೆ ರುಚಿಯ ಬೆನ್ನತ್ತು ಬಂದಿದ್ದೀವಿ. ಬಾಯಲ್ಲಿ ಇಟ್ಟ ತಕ್ಷಣ ಫೀಲ್ ಆಗುತ್ತೆ, ಬಾಯಿ ತುಂಬ ಫೀಲ್ ಆಗುತ್ತೆ ಆ ಅರೋಮಾ ಫ್ಲೇವರು. ಹಂತ ಹಂತವಾಗಿ ಹಾಕ್ಕೊಂಡಿರೋ ಮೆಂತೆ, ಆ ಮೆಂತೆ ಸೊಪ್ಪನ್ನ ಯಾವ ರೀತಿ ಅವರು ಎಲ್ಲ ಟೋಟಲ್ ಎಲ್ಲ ಬೆಂದ ಮೇಲೆ ಹಾಕಿದರು. ಆಹಾ ನೋಡಿ, ಅವರೇಕಾಳು ಮೆಂತೆ. ಚನ್ನಗಿರಿಯಲ್ಲಿ ಇವತ್ತಿನ ಒಂದು ಜನ 4,500 ಜನ ಇದನ್ನು ಟೇಸ್ಟ್ ಮಾಡಿ ಆಹಾ ಆ ಅರೋಮಾ ಬಾಯಲ್ಲಿ ತುಂಬ್ಕೊಂಬಿಟ್ಟು ಮನೆಗೆ ಹೋಗ್ತಾರೆ. ಇದೇ ರೀತಿ ನಾವು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ವಿವಿಧ ರೀತಿಯಲ್ಲಿ ಯಾವ ರೀತಿ ಮಾಡ್ತಾರೆ ತೋರಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆರೋಗ್ಯವಾಗಿ ಬರೋಣ, ಒಂದು ನೆನಪಿರಲಿ, ಕನ್ನಡಕ್ಕಾಗಿ ಕನ್ನಡವನ್ನು ಬೆಳೆಸೋಣ. ಸೊ ನಾವು ಮೊದಲು ಕನ್ನಡವನ್ನು ಬಳಸೋಣ ಅಂತ ಹೇಳ್ತಾ ಮುಂದಿನ ನಿಮಿಷ ಮತ್ತೆ ಸಿಗೋಣ. ಹುಡುಗನ ಅಣ್ಣ ಕೂಡ ನಮ್ದು ಅಡುಗೆ ನೋಡಿ ಇನ್ಸ್ಪೈರ್ ಆಗಿ ಇವರೇ ಬೇಕು ಅಂತ ಕರ್ಸಿ ಮಾಡಿಸಿರೋದು. ನಮ್ಮ ಅಮ್ಮಗೆ ಕೂಡ ಕಾಲ್ ಮಾಡಿ ಕೇಳ್ತಾರೆ ನಿಮ್ಮ ಅಡುಗೆ ಭಟ್ರು ಯಾರು 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 ಮಾಡಿಸಿದ್ರು. ಮದುವೆಗೆ ಬಂದ್ರೆ ಬರೀ ಊಟದ್ದೇ ಮಾತು, ಬೇರೆ ಏನೋ ಮಾತಿಲ್ಲ. ಹುಡುಗ ಹುಡಿ ಹೆಂಗಾರ ಇರಲಿ, ಐಟಮ್ಸ್ ಎಲ್ಲ ಸಖತ್ ಇಷ್ಟ ಆಯ್ತು. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ, ಕ್ಲೀನ್ ಇದೆ, ಕ್ಲೆನ್ಲಿನೆಸ್ ಇದೆ, ಎಲ್ಲ ನೀಟ್ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ನಿಮ್ಮ ಹೆಸರು? ಸಚಿನ್. ಸಚಿನ್, ಸಚಿನ್ ಅಂತ ಬೆಂಗಳೂರಿಂದ ಬಂದಾರೆ ನಮ್ಮ ಸಬ್ಸ್ಕ್ರೈಬರು. ಬಹಳ ಖುಷಿ ಆಗ್ಬಿಡಿದೆ ಇಲ್ಲಿ ಮಾಡಿದ್ದು, ಊಟ ಮಾಡಿದ್ದು, ಊಟ ಮಾಡಿರುತ್ತೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲ ಆಯ್ತು, ಬಫೆಟ್ ಅಲ್ಲೇ ಊಟ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಬಹಳ ಲೈಕ್ ಆಗ್ಬಿಟ್ಟು ಅವ್ರು ಮಾತಾಡ್ತೀವಿ, ಅವರೇ ಮಾತಾಡ್ತೀವಿ, ಸಂತೋಷ. ಫ್ರೆಂಡ್ ಮದುವೆ ಅಂತ ಬಂದಿದ್ದು, ಊಟ ಎಲ್ಲ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಸರ್ವ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ, ನೀಟಾಗಿ ಸರ್ವ್ ಮಾಡ್ತಾ ಇದಾರೆ, ಪ್ಲೇಟ್ಸ್ ಎಲ್ಲ ಕ್ಲೀನ್ ಇದೆ, ಗ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿದೆ. ವೀಕ್ಷಕರೇ ನೋಡಿ, ಮಂಜಣ್ಣವ್ರು ತಮ್ಮ ಅವರು ನಾಗರಾಜ್ ಅಂತ. ಸರ್ ನಮಸ್ಕಾರ, ಅದ್ಭುತವಾಗಿ ತೋರಿಸಿದ್ರಿ ಮದುವೆ ಮನೆಯಲ್ಲೆಲ್ಲ, ಅಡುಗೆ ಮಾಡಿ ತೋರಿಸಿದ್ರಿ, ಇವರು ಎಕ್ಸ್ಪ್ಲೈನ್ ಮಾಡಿದ್ರಿ ನೀವು ಚೆನ್ನಾಗಿ, ಎಲ್ಲ ಅರ್ಥ ಆಗಂಗೆ. ಸರ್ ಏನಂತಂದ್ರೆ, ಇದು ನೀವು ಬಂದಿರೋದಕ್ಕೂ ದೊಡ್ಡ ಪ್ರಮಾಣದೊಳಗೆ ಹೌದು, ನಮ್ಮ ವೀಕ್ಷಕರಿಗೆ ನಾವು ಇನ್ನೊಂದ್ಸಲ ತುಂಬಾ ವಿಶೇಷವಾಗಿ ತುಂಬಾ ಸರಳವಾಗಿ ಎಲ್ಲರಿಗೂ ತುಂಬಾ ಗಮನಕ್ಕೆ ಬರೋ ಹಾಗೆ ನಮ್ಮ ಕಿಚನ್ಗೆ ನೀವು ದಯವಿಟ್ಟು ಒಂದ್ಸಲ ಭೇಟಿ ಕೊಡಿ. ನಾವಾಗ ತುಂಬಾ ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೂ ನೀಟಾಗಿ ಅರ್ಥ ಆಗಬೇಕು, ಮನೆ ಅಳತೆಗೆ ಆ ರೀತಿಯಾಗಿ ನಾವು ತೋರಿಸ್ತೀವಿ. ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು. ಸೊ ನಾವೀಗಿರೋದು ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ. ನಮ್ಮ ಎದುರುಗಡೆಗೆ ಇದಿದೆ ಯಾವುದು, ಚನ್ನಮ್ಮಾಜಿ ಸಮುದಾಯ ಭವನ. ಸರ್ ಧನ್ಯವಾದ. ಸರ್ ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.